ಫ್ರೆಂಡ್ಸ್, ಈ ವಿಡಿಯೋ ಬಂದ್ಬಿಟ್ಟು ನನಗೆ ಇಂಗ್ಲೀಷ್ ಬರೋಲ್ಲ ಆದರೆ ನಾನು ಇಂಗ್ಲೀಷಲ್ಲಿ ಮೆಸೇಜ್ ಮಾಡಬೇಕು ಅನ್ನೋರ್ಗೋಸ್ಕರ ಈ ವಿಡಿಯೋ ತುಂಬಾ ಯೂಸ್ ಆಗುತ್ತೆ. ಇಂಗ್ಲೀಷ್ ಅಂತಾನೆಲ್ಲ ಯಾವುದೇ ಲ್ಯಾಂಗ್ವೇಜ್ ತೊಗೊಂಡ್ರಿ, ಹಿಂದಿ, ತೆಲುಗು, ಮಲಯಾಳಿ, ಯಾವುದೇ ಲ್ಯಾಂಗ್ವೇಜಲ್ಲಾದರೂ ನಿಮ್ಮ ಮೆಸೇಜನ್ನು ಟ್ರಾನ್ಸ್ಲೇಟ್ ಮಾಡಿ ಸೆಂಡ್ ಮಾಡ್ಬೋದು. ಈ ಟ್ರಿಕ್ನ ಯೂಸ್ ಮಾಡೋದಕ್ಕೆ ನೀವು ಸಪ್ರೇಟಾಗಿ ಪ್ಲೇಸ್ಟೋರಲ್ಲಿ ಅಪ್ಲಿಕೇಶನ್ಗಳನ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ಟ್ರಾನ್ಸ್ಲೇಟ್ ಮಾಡ್ತಾ ಇರ್ತೀರಾ. ಇದರಿಂದ ನಿಮಗೆ ಮೆಮೊರಿನೂ ವೇಸ್ಟ್ ಆಗುತ್ತೆ ಮತ್ತು ನಿಮ್ಮ ಟೈಮ್ನು ವೇಸ್ಟ್ ಆಗುತ್ತೆ. ಇವೆಲ್ಲ ಬೇಡ. ನಿಮ್ಮ ಫೋನ್ ಡಿಫಾಲ್ಟ್ ಕೀಬೋರ್ಡಲ್ಲಿ ಈ ಅಪ್ಲಿಕೇಶನ್ ಅದನ್ನು ಸೆಟ್ ಮಾಡಿರ್ತಾರೆ. ಇದನ್ನು ಹೋಗ್ಬಿಟ್ಟು ಪ್ಲೇಸ್ಟೋರಲ್ಲಿ ಅಪ್ಡೇಟ್ ಮಾಡ್ಕೊಳ್ರಿ. ಅಕಸ್ಮಾತ್ ನಿಮ್ಮ ಫೋನಲ್ಲಿ ಇಲ್ಲ ಅಂದರೆ ಡೌನ್ಲೋಡ್ ಮಾಡ್ಕೊಳ್ರಿ ಸಾಕು. ಆಮೇಲೆ ಸೆಟ್ಟಿಂಗ್ಸಲ್ಲಿ ಹೋಗ್ಬಿಟ್ಟು ಡಿಫಾಲ್ಟ್ ಇಟ್ಕೊಂಡ್ರೆ ಸಾಕು. ಇಲ್ಲಿ ಪ್ಲೇಸ್ಟೋರ್ಗೆ ಬಂದ್ಬಿಟ್ಟು ಜಿ ಬೋರ್ಡ್ ಅಂತ ಟೈಪ್ ಮಾಡಿರಿ. ಜಿ ಬೋರ್ಡ್ ಅಂತ ಟೈಪ್ ಮಾಡಿದ್ರೆ ಇಲ್ಲಿ ಅಪ್ಲಿಕೇಶನ್ ಬರುತ್ತೆ. ಇಲ್ಲಿ ಡೈರೆಕ್ಟ್ ಫೋನಲ್ಲಿ ಇದೆ ಆಲ್ರೆಡಿ. ಪ್ರತಿಯೊಂದು ಸ್ಮಾರ್ಟ್ ಫೋನಲ್ಲಿ ಅಪ್ಲಿಕೇಶನ್ ಅನ್ನೋದು ಇನ್ಬಿಲ್ಟ್ ಆಗಿರುತ್ತೆ. ಅಪ್ಡೇಟ್ ಮಾಡ್ಕೊಳ್ರಿ. ಒಂದ್ಸಲಿ ಯಾಪ್ ಅನ್ನೋದು ಅಪ್ಡೇಟ್ ಆಯಿತು. ಇವಾಗ ಹಂಗೆ ಕೆಳಗೆ ಸ್ಕ್ರೋಲ್ ಮಾಡ್ಕೊಂಡು ಇಲ್ಲಿ ಬೇಟಾ ಟೆಸ್ಟರ್ ಅನ್ನೋದಿದೆ. ನೀವು ಬೇಟಾ ಟೆಸ್ಟರ್ ಆಗಬೇಕಂದ್ರೆ ಐ ಆಮ್ ಇನ್ ಅಂತ ಕೊಟ್ಕೊಂಡ್ರೆ ಬೇಟಾ ಟೆಸ್ಟರ್ ಆಗ್ತೀರಾ. ನೆಕ್ಸ್ಟು ಆಮೇಲೆ ನಾನು ಹೇಳ್ದಂಗೆ ಇದನ್ನು ಡಿಫಾಲ್ಟ್ ಬ್ರೌಸರ್ ಆಗಿ ಇಟ್ಕೊಳ್ರಿ ಅಂದೆ. ಇದಕ್ಕೆ ನೀವು ಅಪ್ಲಿಕೇಶನಲ್ಲಿ ಹೋಗ್ಬಿಟ್ಟು ಮಾಡ್ಕೋಬೋದು ಅಥವಾ ಸಿಂಪಲಾಗಿ ನಿಮ್ಮ ಕೀಬೋರ್ಡಲ್ಲೇ ಮಾಡ್ಕೋಬೋದು. ಅದಕ್ಕೆ ಇಲ್ಲಿ ಸರ್ಚಲ್ಲಿ ಹೋಗ್ತಿದ್ದಂಗೆ ಕೀಬೋರ್ಡ್ ಅನ್ನೋದು ಬರುತ್ತೆ. ಆಮೇಲೆ ಇಲ್ಲಿ ಸ್ಪೇಸ್ ಬಾರ್ ಕಾಣಿಸ್ತಿಲ್ಲ, ಅದ್ರ ಮೇಲೆ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಚೇಂಜ್ ಅ ಕೀಬೋರ್ಡ್ ಅಂತ ಬರುತ್ತೆ. ಇಲ್ಲಿ ಜಿ ಬೋರ್ಡ್ ಅನ್ನೋದಿದೆಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಸೆಲೆಕ್ಟ್ ಆಗ್ತಿದ್ದಂಗೆ ಜಿ ಬೋರ್ಡ್ ಅನ್ನೋದು ಸೆಲೆಕ್ಟ್ ಆಗುತ್ತೆ. ನೆಕ್ಸ್ಟ್ ಯಾವುದಾದ್ರು ಮೆಸೇಜಿಂಗ್ ಆ್ಯಪ್ನ ಓಪನ್ ಮಾಡಿರಿ. ನೆಕ್ಸ್ಟ್ ಇಲ್ಲಿ ಟೈಪ್ ಎ ಮೆಸೇಜ್ ಮೇಲೆ ಟ್ಯಾಪ್ ಮಾಡ್ತಿದ್ದಂಗೆ ಕೀಬೋರ್ಡ್ ಅನ್ನೋದು ಓಪನ್ ಆಗುತ್ತೆ. ಆಮೇಲೆ ಇಲ್ಲಿ ನಿಮಗೆ ಟಾಪ್ ಲೆಫ್ಟಲ್ಲಿ ಗೂಗಲ್ ಸಿಂಬಲ್ ಕಾಣಿಸ್ತಿದೆಯಲ್ಲ ಅದರ ಮೇಲೆ ಟ್ಯಾಪ್ ಮಾಡಿರಿ. ಟ್ಯಾಪ್ ಮಾಡ್ತಿದ್ದಂಗೆ ಈ ಥರ ಆಪ್ಷನ್ಗಳು ಬರುತ್ತೆ. ಇದರಲ್ಲಿ ಗಿಫ್ಟ್ ಫೈಲ್ ಪಕ್ಕದಲ್ಲಿ ಟ್ರಾನ್ಸ್ಲೇಟ್ ಅನ್ನೋ ಆಪ್ಷನ್ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಪ್ರೆಸ್ ಮಾಡಿರಿ. ಓಕೆ, ನೀವು ಇಲ್ಲಿ ನೋಡಿಕೊಂಡ್ರೆ ಯಾವ ಲ್ಯಾಂಗ್ವೇಜಿಂದ ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಬೇಕು ಅಂತ ಕೇಳ್ತಾ ಇದೆ. ಇಲ್ಲಿ ಡಿಟೆಕ್ಟ್ ಲ್ಯಾಂಗ್ವೇಜ್ ಅಂತ ಇದೆಯಲ್ಲ ಅದ್ರ ಮೇಲೆ ಟ್ಯಾಪ್ ಮಾಡಿಬಿಟ್ಟು ಕನ್ನಡ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ನೆಕ್ಸ್ಟ್ ಇವಾಗ ಟೆಸ್ಟ್ ಮಾಡಿ ನೋಡೋಣ. ಮೆಸೇಜ್ ಮಾಡ್ತೀನಿ. ಎಲ್ಲಿ ಇರೋದು ನೀವು? ಇವಾಗ ನಾನು ಮೆಸೇಜ್ ಮಾಡಿದ್ದೀನಿ ಇಲ್ಲಿ ಕನ್ನಡದಲ್ಲಿ, ಎಲ್ಲಿ ಇರೋದು ನೀವು ಇವಾಗ ಅಂತ ಅಲ್ಲಿ ತೋರಿಸ್ತಾ ಇದೆ ಇಂಗ್ಲೀಷಲ್ಲಿ. ವೇರ್ ಆರ್ ಯು ನೋವು ಅಂತ ಈ ಥರ ಕನ್ನಡದಲ್ಲಿ ಮೆಸೇಜ್ ಮಾಡಿದ್ರೆ ಅದೇ ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡುತ್ತೆ. ಆಮೇಲೆ ಡೈರೆಕ್ಟ್ ಅವ್ರಿಗೆ ಮೆಸೇಜ್ನ ಸೆಂಡ್ ಮಾಡ್ಬೋದು. ಇದೇ ಥರ ಬೇರೆ ವರ್ಡ್ ಅಂತನ ಟೈಪ್ ಮಾಡಿ ನೋಡೋಣ. ನಿಮ್ಮ ಹೆಸರು ಏನು? ವಾಟ್ ಈಸ್ ಯುವರ್ ನೇಮ್ ಅಂತ ಬಂದಿದೆ. ನಿಮ್ಮ ಹೆಸರೇನು ಅಂತ ಕನ್ನಡದಲ್ಲಿ ಟೈಪ್ ಮಾಡಿರೋದಕ್ಕೆ. ಇದೇ ಥರ ನೀವು ಇಂಗ್ಲೀಷ್ಗೆ ಕನ್ವರ್ಟ್ ಮಾಡ್ಬೇಕಂತ ಏನಿಲ್ಲ, ಹಿಂದಿಗಾರು ಮಾಡ್ಬೋದು, ಯಾವುದೇ ಲ್ಯಾಂಗ್ವೇಜ್ಗಾರು ಕನ್ವರ್ಟ್ ಮಾಡಿ ಅವ್ರ ಜೊತೆ ಚಾಟ್ ಮಾಡ್ಬೋದು. ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋ ಬಂದ್ಬಿಟ್ಟು ನಿಮಗೆ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ ಅಂತ ನಾನು ಬಯಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.